ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನೀಡುವ ರಿಯಾಯಿತಿ ದರದ ಅಭಿವೃದ್ಧಿ ಶುಲ್ಕದಲ್ಲಿ 15% ಹೆಚ್ಚಳವನ್ನು ಮಾಡಲಾಗಿದೆ. ಪ್ರಾಥಮಿಕ, ಪ್ರೌಢ, PUC ಹಾಗೂ ಪದವಿ, ಸ್ನಾತಕೋತ್ತರ, PhD ಹಾಗೂ ಇತರೆ ಪ್ರೊಫೆಷನಲ್ ಕೋರ್ಸ್ನ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಹ ಅಭಿವೃದ್ಧಿ ದರದಲ್ಲಿ 15% ಹೆಚ್ಚಳ ಮಾಡಲಾಗಿದೆ. BMTCಯಿಂದ ರಿಯಾಯಿತಿ ದರದ ಬಸ್ ಪಾಸ್ ಪಡೆಯುವ ವಿದ್ಯಾರ್ಥಿಗಳಿಗೆ ಈ ಬಾರಿ ಇದೊಂದು ಬಿಸಿ ತುಪ್ಪದಂತಾಗಿದೆ. ವಿದ್ಯಾರ್ಥಿಗಳಿಗೆ 1 ಜುಲೈ ಬಸ್ ಪಾಸ್ಗಳನ್ನು ವಿತರಣೆ ಮಾಡಲಾಗುತ್ತದೆ. ಈ ಮೊದಲು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ಆಧಾರಿತ ಪಾಸ್ ನೀಡಲಾಗುತ್ತಿತ್ತು. ಆದರೆ ಅಭಿವೃದ್ಧಿ ಶುಲ್ಕ 200 ರೂ ಪಾವತಿಸಲೇಬೇಕಿತ್ತು. ಕಳೆದ ವರ್ಷ ಎಲ್ಲ ವಿಭಾಗಕ್ಕೂ 170 ರೂ ಅಭಿವೃದ್ಧಿ ಶುಲ್ಕ ನಿಗದಿ ಮಾಡಲಾಗಿತ್ತು. 2019-20 ಸಾಲಿಗೆ ಪ್ರತಿ ವಿದ್ಯಾರ್ಥಿಯ ಬಸ್ ಪಾಸ್ಗೆ ತಲಾ 30 ರೂ ಅನ್ನು ಏರಿಕೆ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ದರ ಇದೆ ಬಸ್ ಪಾಸ್ ಅನ್ನೋದನ್ನ ನೋಡೋಣ. ಎಲ್ಲ ವಿದ್ಯಾರ್ಥಿಗಳ ಸ್ಮಾರ್ಟ್ ಕಾರ್ಡ್ ಆಧಾರಿತ ರಿಯಾಯಿತಿ ದರದ ಬಸ್ ಪಾಸ್ ದರದಲ್ಲಿ 200 ರೂ ಅಭಿವೃದ್ಧಿ ಶುಲ್ಕ ಸೇರಿಕೊಂಡಿರುತ್ತದೆ. ಪ್ರೌಢಶಾಲಾ ಹುಡುಗರಿಗೆ 600 ರೂ, ಹುಡುಗಿಯರಿಗೆ 400 ರೂ, PUC ವಿದ್ಯಾರ್ಥಿಗಳಿಗೆ 900 ರೂ, ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ 1100 ರೂಪಾಯಿಗಳು, ವೃತ್ತಿಪರ ಕಾಲೇಜು ವಿದ್ಯಾರ್ಥಿಗಳಿಗೆ 1150 ರೂಪಾಯಿ, ತಾಂತ್ರಿಕ ಮತ್ತು ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ 1680 ರೂಪಾಯಿ, ಸಂಜೆ ಕಾಲೇಜು ಅಥವಾ PhD ಮಾಡುವವರಿಗೆ 1480 ರೂ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಕಳೆದ ವರ್ಷ ಇದ್ದಂತಹ 170 ರೂ ಅಭಿವೃದ್ಧಿ ಶುಲ್ಕವನ್ನು ಈ ಬಾರಿ 200 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇದು ಪ್ರೌಢಶಾಲೆಯಿಂದ ಹಿಡಿದು ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯ ಆಗುತ್ತೆ. SC/ST ವಿದ್ಯಾರ್ಥಿಗಳಿಗೆ ಉಚಿತ ಪಾಸನ್ನು ನೀಡಲಾಗುತ್ತೆ. ಆದರೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿರುವ ಪ್ರೌಢಶಾಲಾ ವಿದ್ಯಾರ್ಥಿಯಿಂದ ಸಂಶೋಧನಾ ವಿದ್ಯಾರ್ಥಿವರಿಗೆ ಎಲ್ಲರಿಗೂ ಬಸ್ ಪಾಸ್ ಉಚಿತವಾಗಿ ವಿತರಿಸಲಾಗುತ್ತದೆ. ಆದರೆ 200 ರೂಪಾಯಿ ಅಭಿವೃದ್ಧಿ ಶುಲ್ಕವನ್ನು ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಾವತಿಸಲೇಬೇಕಾಗಿದೆ. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದ ಪಾಸ್ ವಿತರಣೆಗಾಗಿ 12 ಕೌಂಟರ್ಗಳನ್ನು ತೆರೆಯಲಾಗುತ್ತದೆ. ಉಳಿದಂತೆ NR ಕಾಲೋನಿ, ನಂದಿನಿ ಬಡಾವಣೆ, ಪೀಣ್ಯ, ಮಲ್ಲೇಶ್ವರ, ವಿದ್ಯಾರಣ್ಯಪುರ, ಯಲಹಂಕ, ದೊಮ್ಮಲೂರು, ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರುಘಟ್ಟ, ಶ್ರೀ ವಿದ್ಯಾನಗರ, ಇಸ್ರೋ ಬಡಾವಣೆ ಹಾಗೂ ಬಸವೇಶ್ವರ ಬಸ್ ನಿಲ್ದಾಣದಲ್ಲಿ ತಲಾ 2 ಕೌಂಟರ್ಗಳು ವೈಟ್ಫೀಲ್ಡ್, ಯಶವಂತಪುರ, ಯಲಹಂಕ, ಓಲ್ಡ್ ಟೌನ್, ಶಿವಾಜಿನಗರ, ಕೋರ್ಮಂಗಲ, ಜಯನಗರ, ಕೆಂಗೇರಿ, ಇವುಗಳಲ್ಲಿ ತಲಾ 4 ಕೌಂಟರ್, ಬನಶಂಕರಿ 6, ಶಾಂತಿನಗರ ಹಾಗೂ ವಿಜಯನಗರದಲ್ಲಿ ತಲಾ 8 ಕೌಂಟರ್ಗಳು ಸೇರಿದಂತೆ ನಗರಾದ್ಯಂತ ಇರುವ 26 ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ 92 ಕೌಂಟರ್ಗಳನ್ನು ತೆರೆಯಲಾಗುತ್ತದೆ ಅಂತ ಬಲ್ಲ ಮೂಲಗಳು ತಿಳಿಸಿವೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಬಸ್ ಪಾಸ್ ವಿತರಣೆಗೆ ಸಂಬಂಧಿಸಿದಂತೆ ಕಾಲೇಜಿನ ಹಂತದಲ್ಲಿ ಅಧ್ಯಾಪಕರೊಬ್ಬರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳ ದಾಖಲಾತಿಯ ವೇಳೆ ಬಸ್ ಪಾಸ್ ಪಡೆಯುವ ವಿಧಾನ, ನವೀಕರಣಗೊಳ್ಳುವ ಬಗ್ಗೆ, ಪಾಸ್ ದೊರೆಯುವ ಸ್ಥಳ ಇತ್ಯಾದಿ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಪ್ರತಿ ಕಾಲೇಜಿನ ಪ್ರಾಂಶುಪಾಲರಿಗೂ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಿಸಿದೆ. ಒಟ್ಟಾರೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೋಸ್ಕರ ಇರುವಂತಹ ವಿದ್ಯಾರ್ಥಿಗಳ ಪಾಸ್ ಎಲ್ಲೆಲ್ಲಿ ದೊರೆಯುತ್ತದೆ ಹಾಗೂ ಅದರಲ್ಲಿ ಆಗಿರುವಂತಹ ಬದಲಾವಣೆಯನ್ನು ನಿಮಗೋಸ್ಕರ sakkasudhi.com ಪ್ರಸ್ತುತಪಡಿಸುತ್ತಿದೆ. For more programs, kindly subscribe Sakkasudhi on YouTube channel and follow us Facebook, Twitter and Instagram.